ಜನಸಂಖ್ಯೆ 420. ಕುಮಾರಸ್ವಾಮಿ ರುದ್ರಸ್ವಾಮಿ ಹಿರೇಮಠ. ಶಿವಜನ ಆರಾಮದೀನಪ್ಪ ಮುಂದೆ ಬರ್ರಿ. ಸಾಹೇಬ್ರ, ನಾ ಹಾಕಿದ್ದ ಒಂದಕ್ಕ ಇಲ್ಲಿ ತೋರ್ಸೋದ ಒಂದಕ್ಕೆ ತೋರಿಸ್ತಲ್ರಿ, ಈ ಯಂತ್ರ ಸರಿ ಇಲ್ಲ ಬಿಡ್ರಿ, ಇದು ಮಷಿನ್ ಸರಿ ಇಲ್ಲ. ಇಲ್ರಿ, ಇವೆಲ್ಲ ಎಂತ್ರಿ, ನನಗ ಒತ್ತದ ಚಲೋ ಇತ್ತ. ಅಲ್ಲ ಸಾಹೇಬ್ರೆ, ನಾ ಹಾಕಿದ್ದ ಒಂದು ಆ ಚಿಹ್ನೆ ನಮ್ಮ ಚುನಾವಣಾ ಅಭ್ಯರ್ಥಿಗೆ ಓಟ್ ಬೀಳಿಲ್ಲ, ಅದು ಬೇರೆ ಬಿದ್ದೈತಿ ಸರ್. ಬರೀಲಿ ನೋಡ್ರಿ ಕುಮಾರಸ್ವಾಮಿ ಅವ್ರೆ, ನೀವು ಹೇಳ್ತಾ ಇದ್ದೀರಿ ನಾನು ಹಾಕಿದ್ದ ಚಿತ್ರಕ್ಕೆ ಮತ ಬಿದ್ದಿಲ್ಲ, ಅದು ನೀವು ಹಾಕಿರೋದೇ ಒಂದು, ಅದು ತೋರಿಸ್ತಾ ಇರೋದೇ ಒಂದು ಅಂತ ಹೇಳ್ತಾ ಇದ್ದೀರಾ? ನೀವು ಹೇಳ್ತಾ ಇರೋ ಸತ್ಯನ? ಸತ್ಯ ನೋಡ್ರಿ, ನಿಮಗ 49 MA ರೂಲ್ಸ್ ಪ್ರಕಾರ ನಿಮಗೆ ಇನ್ನೊಂದು ಬಾರಿ ಮತ ಚಲಾವಣೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತೀವಿ. ಕೊಡಿರಲ್ಲ, ಆದ್ರೆ ಒಂದು ಕಂಡೀಷನ್ ಇದೆ ಅಲ್ಲಿ. ಏನ್ರಿ? ನಾವು ಮಷಿನ್ ಅನ್ನ ಸಾಕಷ್ಟು ಬಾರಿ ಚೆಕ್ ಮಾಡಿನೆ ಕಳಿಸಿರುತ್ತೆ. ಯಾವುದೇ ಕಾರಣಕ್ಕೂ ಒಬ್ರಿಗೆ ಹಾಕಿರ್ತಕ್ಕಂತ ಮತ ಇನ್ನೊಬ್ರಿಗೆ ಬೀಳೋ ಹಾಗಿಲ್ಲ, ಬೀಳೋದಿಲ್ಲ, ಅದು ಅಷ್ಟೊಂದು ಗ್ಯಾರಂಟಿ ಇರುತ್ತೆ. ಮತ್ ನೀವ್ ಈಗ ಹೇಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಅವಕಾಶ ಕೊಡ್ತೀವಿ. ಆದ್ರೆ ನೀವು ಒಂದ್ ವೇಳೆ ಸುಳ್ಳು ಹೇಳಿದ್ರೆ, ಮತಯಂತ್ರ ತಪ್ಪು ತೋರಿಸ್ತಾ ಇದೆ ಅಂತಕ್ಕಂಥದ್ದು ನಿಮ್ಮ ಹೇಳಿಕೆ ಸುಳ್ಳಾಗಿದ್ರೆ, ಸೆಕ್ಷನ್ 177 ಪ್ರಕಾರ 6 ತಿಂಗಳಿಗೆ ಕಡಿಮೆ ಇಲ್ಲದೆ ಇರತಕ್ಕಂತಹ ಕಾರಾಗೃಹ ಶಿಕ್ಷೆ, ಮೇಲೆ 1,000 ರೂಪಾಯಿ ದಂಡ, ಇದೆರಡೂ ಆಗುತ್ತೆ. ಇದಕ್ಕೆ ನೀವು ಒಪ್ಪಿ ಈ ಫಾರ್ಮಿಗೆ ಸೈನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ನಾವು ಇನ್ನೊಂದು ಬಾರಿ ಮತ ಚಲಾವಣೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಅಂದ್ರೆ 1,000 ರೂಪಾಯಿ ದಂಡ, 6 ತಿಂಗಳ ಜೈಲು ಶಿಕ್ಷೆ ರೀ? ಹೌದು, ಈ ತಕ್ಷಣದಿಂದನೇ ನೀವು ಸುಳ್ಳಾಯ್ತು ಅಂತಂದ್ರೆ ಪೊಲೀಸರು ನಿಮ್ಮನ್ನು ಇಲ್ಲಿಂದನೇ ಕರ್ಕೊಂಡು ಹೋಗ್ತಾರೆ. ವಿಚಾರ ಮಾಡ್ರಿ ಸಾಹೇಬ್ರೆ. ಬಹುಶಃ ನಾನು ನೋಡಿ ಹಾಕಿದ್ರೆ ಅದು ಸ್ಕ್ಯಾನಿಂಗ್ ನಂಗೆ ತೋರಿಸ್ತೈತಿರ್ರಿ, ಅಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಲಕ್ಷ್ಯ ಎಲ್ಲೇ ಹೋದಂಗೆ ಆದ್ರಿ. ಹಾಗೆಲ್ಲ ಸುಳ್ಳು ಆಪಾದನೆ ಮಾಡಬಾರ್ದು. ಅಲ್ಲ ಸುಳ್ಳು ಅಂತ ಅಲ್ರಿ, ನನ್ನ ಲಕ್ಷ್ಯ ಆಗಲಿಲ್ಲ, ಇರಲಿ ಬಿಡ್ರಿ ಪದ್ಯ. ಹೌದು, ಅಲ್ಲ ನೀವೇನು ಹೇಳ್ತೀರಿ ಅನ್ನೋದಕ್ಕೂ ನಾ ಪರೀಕ್ಷೆ ಮಾಡಿದೆ. ಏನಿಲ್ಲ, 6 ತಿಂಗಳ ಜೈಲು ಶಿಕ್ಷೆ, 1,000 ರೂಪಾಯಿ ದಂಡ, ಒಪ್ಕೊಳ್ಳೋದಾದ್ರೆ ಈ ತಕ್ಷಣನೆ ನಾನು ನಿಮಗೆ ಇನ್ನೊಂದ್ಸಲ ಮತ ಹಾಕ್ಲಿಕ್ಕೆ ಅವಕಾಶ ಕೊಡ್ತೀನಿ. ಯಾಕೆ ಸುಮ್ಮನೆ ಸಾಹೇಬ್ರ, ಹಾಕದಂತೂ ಹಾಕೇರಿ, ಬಹುಶಃ ಅದು ಕರೆಕ್ಟ್ ಐತಿ, ಕರೆಕ್ಟ್ ಬಿದ್ದೈತಿ ಅಂತ ಈಗ ಅನ್ಸಾಕತ್ತೈತಿ ನನಗೆ. ಬರ್ರಿ, ಹೋಗ್ಬರ್ರಿ.